ಓಕೆ ಚಾಂಪಿಯನ್ಶಿಪ್ ರೀತಿ ಇಟ್ಕೊ ಬರ್ತಾರೆ ಬಟ್ ಬಟ್ಲ ಮೇಲೆ ಅವರು ಅದೇ ತರ ಹಾಕಬೇಕಾ ಚಾಂಪಿಯನ್ಶಿಪ್ ದೊಡ್ಡದು ಅಂತ ನಿಮಗೆ ಹೇಳಿ ಕಾಪಿ ಮಾಡ್ತಾರೆ ಗಾಯ್ಸ್ ಬ್ಯಾಕ್ ಟು ದ ದೊಡ್ಡದಾಗಿ ನಮ್ಮ ಸಿಎಂ ಪಂಕ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಸಿ ಎಂ ಪಂಕ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿ ಯಾವ ರೀತಿ ಹೋಗ್ತಾ ಇತ್ತು ಅಂತ ಮೊದಲು ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಸಿ ಎಂ ಪಂಕ್ ಅವ್ರನ್ನ ಸಖತ್ ಆಗಿ ಉರಿಸ್ತಾರೆ ಅಂತಾನೆ ಹೇಳ್ಬೋದು ಈವನ್ ನಾನು ಸಿ ಎಂ ಪಂಕ್ ಅವರ ರಸ್ಲ್ ಮೇನಿಯ ಮೂಮೆಂಟ್ ನ ಆಳ್ ಮಾಡಿದೆ ಅಂತ ಟಿ ಶರ್ಟ್ ಕೂಡ ಅವರು ರೆಡಿ ಮಾಡಿಸ್ಕೊಂಡು ಬಂದಿರ್ತಾರೆ ಈಗ ನಮ್ಮ ಸಿಎಂ ಪಂಕ್ ಅವರು ಸುಮ್ಮನೆ ಕೂತ್ಕೋತಾರ ಪೈಪ್ ಬಾಂಬ್ ಪ್ರೋಮೋ ಕಟ್ ಮಾಡಿದಂತಹ ವ್ಯಕ್ತಿ ಡ್ರೂ ಆಕೆಂಟೆ ಇರೋನ ಸುಮ್ಮನೆ ಬಿಡ್ತಾರಾ ಹೇಳಿ ಬಿಟ್ಟಿಲ್ಲ ಅವರು ಡ್ರೂ ಆ್ಯಕೆಂಡೇಯರ್ ಅವರ ರಸಲ್ಮೆನಿಯ ಎಕ್ಸೆಲ್ ಮೂಮೆಂಟ್ ನಾನು ಹಾಳು ಮಾಡಿದೆ ಅಂತ ನಮ್ಮ ಸಿಎಂ ಪಂಕ್ ಅವರು ಹೊಸ ಟಿ ಶರ್ಟ್ ನ ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಮುಯಿಗೆ ಮುಯಿ ರಿವೆಂಜ್ ಗೆ ರಿವೆಂಜ್ ತಗೊಂಡಾಗಿದೆ ನಮ್ಮ ಸಿ ಎಂ ಪಂಕ್ ಈಗ ನಮ್ಮ ಡ್ರೂಮ್ ಆಕೆಂಟೇರ್ ಅವರು ಸಖತ್ತು ಆ್ಯಂಗ್ರಿಯಲ್ಲಿ ಇರೋದು ನಮಗೆ ಕಾಣಿಸ್ತಾ ಇದೆ ಏನೇ ಆಗ್ಲಿ ಗಾಯಸ್ ನಮ್ಮ ಸಿಎಂ ಪಂಕ್ ಅವರು ಇಂಜುರಿಯಿಂದ ರಿಕವರಿ ಆದಮೇಲೆ ಈ ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ಸಖತ್ ಕಾಯ್ತಾ ಇದೀನಿ ಮೊದಲು ನಾನು ಸೆತ್ರೋಲಿನ್ ಕಾನ್ಫಿಡೆನ್ಸ್ ಆಗಿ ಪಂಕ್ ಅವರ ಮ್ಯಾಚ್ ಆದ್ರೆ ಸಾಕಪ್ಪ ಡ್ರೀಮ್ ಮ್ಯಾಚ್ ಅಂತ ಅನ್ಕೋತಿದ್ದೆ ಬಟ್ ಈಗ ಸೆತ್ ಆಗಿ ಸಿ ಪಂಕ್ ಅವರ ಮ್ಯಾಚ್ ಗಿಂತ ಡ್ರೂ ಮ್ಯಾಕ್ ಎಂಟೈರ್ ಆಗಿ ಸಿಎಂ ಎಂ ಪಂಕ್ ಅವರ ಮ್ಯಾಚ್ ಮೊದಲಾಗ್ಲಿ ಅಂತ ಕೇಳ್ಕೊತೀನಿ ಈ ಲೆವೆಲ್ ಗೆ ಇವರಿಬ್ರು ಕೂಡ ಆನ್ಲೈನ್ ಅಲ್ಲಿ ತಮ್ಮನ್ನ ತಾವು ಬೇರೊಬ್ರನ್ನ ಬೇರೊಬ್ರು ರೋಸ್ಟ್ ಮಾಡ್ಕೋತಾ ಇದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮೆಥಾಡಿ ಅವರ ಬಗ್ಗೆ ಪ್ರಾಬಬ್ಲಿ ನಮ್ಮ ಮೆಥಾಡಿ ಅವರು ಹಂಡ್ರೆಡ್ ಪರ್ಸೆಂಟ್ ನಮಗೆ ಹಂಕಲ್ ಹೌಡಿ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಕೋತೀನಿ ರೀಸೆಂಟ್ ಆಗಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ನಮ್ಮ ಮೆಥೋರ್ಡಿ ಅವರು ಕ್ಯೂ ಆರ್ ಕೋಡ್ ವಿಡಿಯೋನ ಶೇರ್ ಮಾಡಿದ್ದಾರೆ ಅಂತ ಅಂಡ್ ಈಗ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಬ್ರೇವ್ ಐಟ್ ಅವರ ಸ್ಟೋರಿನ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರಬಹುದು ಗೊತ್ತಿರುತ್ತೆ ಅಂತ ಅನ್ಕೋತೀನಿ ವೈಟ್ ಆಗಿ ಮೆಥೋರ್ಡಿ ಅವರ ಟ್ಯಾಕ್ ಟೀಮ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ರಸಲ್ ಮಿನಿಯಾದಲ್ಲಿ ಇವರು ಮ್ಯಾಚ್ ಆಡಿ ವಿನ್ ಕೂಡ ಆಗಿದ್ರು ಸೊ ಅದರಿಂದ ಎಲ್ಲಾದ್ರೂ ನಮ್ಮ ಮೆಥೋರ್ಡಿ ಅವರು ಕನೆಕ್ಷನ್ ಅನ್ನು ತಗೊಂಡು ಬರ್ತಾ ಇದ್ದಾರಾ ಈಗಾಗಲೇ ಮೆಥೋರ್ಡಿ ಅವರು ಎ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿದ್ದಾರೆ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಿದೆ ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇತ್ತು ರಸಲ್ ಮಿನಿಯಾಗಿ ಅವರು ಬರಬಹುದು ಅಂತಾನು ಕೂಡ ಅಪ್ಡೇಟ್ಗಳು ಬರ್ತಾ ಇತ್ತು ಸೈನ್ ಆಗಿದ್ದಾರೆ ಅಂತ ಕೂಡ ಅಪ್ಡೇಟ್ಗಳು ಗಳು ಬರ್ತಾ ಇತ್ತು ಸೊ ಪ್ರಾಬಬ್ಲಿ ಅವರು ಸೈನ್ ಆಗಿದ್ದಾರೆ ಅಂತ ಅನ್ಕೋತೀನಿ ಅಂಡ್ ನಮಗೆ ಬ್ರೇ ವೈಟ್ ಅವರ ಆಂಕಲ್ ಹೌಡಿ ಕ್ಯಾರೆಕ್ಟರ್ ಸ್ಟೋರಿ ಲೈನ್ ಅಲ್ಲಿ ಮ್ಯಾಥ್ ಹಾರ್ಡಿ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಿಕ್ಕೆ ಸಿಗ್ಬಹುದು ಗಾಯಸ್ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಸ್ಟೋರಿ ಲೈನ್ಗೆ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಬರ್ತಾರೆ ತುಂಬಾ ಇಂಪಾರ್ಟೆಂಟ್ ಸ್ಟೋರಿಲೈನ್ ಗಾಯಿಸ್ ನಮ್ಮ ಬ್ರೇವ್ ಅವರ ಬಗ್ಗೆ ನೀವು ಲೈನ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಸೊ ಅವರ ಲೆಗೆಸಿನ ಹಂಗೆ ಕಾಪಾಡಿಕೊಂಡು ಹೋಗ್ತಾರೋ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಹೊಸ ಡಬ್ಲ್ಯೂ ಡಬ್ಲ್ಯೂ ಇ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಅಮೇರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಎಸ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್ ಅಂತ ಲಿಸ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರಬಹುದು ಅಫಿಷಿಯಲ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್ ಆಗಿದ್ದಾರೆ ಡ್ರಾಫ್ಟ್ ಅಲ್ಲಿ ಪ್ರಾಬಬ್ಲಿ ಚೇಂಜ್ ಕೂಡ ಆಗಬಹುದು ಮಂಡ್ಯ ನೈಟ್ ರೋ ಬಂದರೂ ಬರಬಹುದು ಸದ್ಯಕ್ಕೆ ಅವರು ಮಂಡ್ಯ ನೈಟ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಕ್ ಯಾಕಂದ್ರೆ ಕೋಡಿ ರೋಡ್ಸ್ಪೆಷಲ್ ಪರ್ಮಿಷನ್ ಪರ್ಮಿಷನ್ ಕೋಡಿ ರೋಡ್ಸ್ ಅವರು ಮಂಡ್ಯ ನೈಟ್ರೋಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಬಟ್ ಅಫಿಷಿಯಲ್ ಆಗಿ ನಾವು ನೋಡೋದಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೋನ್ ನ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು ಅಂಡ್ ಇನ್ನ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಡಬ್ಲ್ಯೂಬ್ಲ್ಯೂ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ಅನ್ನೋ ಒಂದು ವರ್ಡ್ ನ ತೆಗ್ದಾಕಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ರೀಸೆಂಟ್ ಆಗಿ ನಾನು ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಆದಷ್ಟು ಬೇಗ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಅನ್ನೋ ಒಂದು ವರ್ಡ್ನ ಡಬ್ಡಬ್ಲ್ಯೂ ಅವರು ತೆಗೆದಾಕ್ತಾರೆ ಅಂತ ಅಂಡ್ ಈಗ ನೀವು ಗಮನಿಸ್ತಾ ಇರ್ಬೋದು ಅನೌನ್ಸ್ ಮಾಡಬೇಕಾದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಅನ್ಡಿಸ್ಪ್ಯೂಟೆಡ್ ಡಬ್ಳಬ್ಲ್ಯೂ ಚಾಂಪಿಯನ್ ಅಂತಾನೆ ಡಬ್ಡಬ್ಲ್ಯೂ ಅವರು ಕರೀತಾ ಇದ್ದಾರೆ ಇನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ವೆಬ್ಸೈಟಲ್ಲೂ ಕೂಡ ಅದೇ ರೀತಿ ಲಿಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ನಮ್ಮ ಕೋಡಿ ರೋಡ್ಸ್ ಅವರು ಬರೀ ಅನ್ಡಿಸ್ಪ್ಯೂಟೆಡ್ ಡಬ್ಡಬ್ಲ್ಯೂ ಇ ಚಾಂಪಿಯನ್ ಅಷ್ಟೇ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಕತೆ ಮುಗಿತು ಅಂತ ಅನ್ಕೋಬಿಡಿ ಇನ್ನ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಆ ಒಂದು ಅನ್ಡಿಸ್ಪ್ಯೂಟೆಡ್ ಅನ್ನೋ ಒಂದು ವರ್ಡ್ ಏನಿದೆ ಅದನ್ನು ಕೂಡ ಡಬ್ಲ್ಯೂ ಅವರು ಹಾಕಿ ಬರೀ ಡಬ್ಡಬ್ಲ್ಯೂ ಚಾಂಪಿಯನ್ ಅಂತ ಲಿಸ್ಟ್ ಮಾಡ್ತಾರೆ ನೋಡೋಣ ಗಾಯ್ಸ್ ಆ ಟೈಮು ಯಾವಾಗ ಬರುತ್ತೆ ಅಂತ ಸೊ ರೋಮನ್ ರೈನ್ಸೋರ ಕೈಯಲ್ಲಿ ಚಾಂಪಿಯನ್ಶಿಪ್ ಇದ್ದಿದ್ದ ದಿವಸ ನಾವು ಆ ಚಾಂಪಿಯನ್ಶಿಪ್ ನೇಮೇ ಮರ್ತೋಗಿ ಅದು ರೋಮನ್ ರೈನ್ಸೋರ ಚಾಂಪಿಯನ್ಶಿಪ್ ರೋಮನ್ ರೈನ್ಸೋರ ಚಾಂಪಿಯನ್ಶಿಪ್ ಅಂತಾನೆ ಕರಿತಾ ಇದ್ವಿ ಬಟ್ ಈಗ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಅನ್ನೋ ಒಂದು ಪದಕ್ಕೆ ಕಿತ್ತೋಯ್ತು ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಅನ್ಡಿಸ್ಪ್ಯೂಟೆಡ್ ಅನ್ನೋ ಒಂದು ವರ್ಡ್ ಕೂಡ ಹೋಗಿ ಹಳೇ ಡಬ್ಲ್ಯೂ ಚಾಂಪಿಯನ್ಶಿಪ್ ಅನ್ನೋ ಒಂದು ಒಂದು ವರ್ಡ್ ಮತ್ತೊಮ್ಮೆ ಬರುತ್ತೆ ನೋಡೋಣ ಟೈಮ್ ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಬಗ್ಗೆ ಎಸ್ ರಾಕ್ ಅವರು ಡಬ್ಲ್ಯೂ ಈಗ ಹೋಗಿದ್ದಾರೆ ಸ್ವಲ್ಪ ಕಾಲ ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ ರಾಕ್ ಅವರು ಇದ್ದಂತಹ ಅಷ್ಟು ಟೈಮ್ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಡಬ್ಲ್ ಡಬ್ಲ್ಯೂ ನ ಬಿಟ್ಟೋದ್ರು ಕೂಡ ನಮ್ಮ ರಾಕ್ ಅವರು ಎಲ್ಲರಿಗೂ ಕೂಡ ವಾರ್ನಿಂಗ್ ನ ತಿಳಿಸ್ತಾ ಇದ್ದಾರೆ ರೀಸೆಂಟ್ ಆಗಿ ಅವರು ನಮ್ಮ ಜಾನ್ಸಿನ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ರು ಅಂಡ್ ಈಗ ಅಂಡರ್ಟೇಕರ್ ಅವ್ರಿಗೂ ಕೂಡ ನಮ್ಮ ರಾಕ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ರೆಸಲ್ ಮಿನಿಯಾದಲ್ಲಿ ಅಂಡರ್ ಬಂದು ನಮ್ಮ ರಾಕ್ ಅವರಿಗೆ ಹಾಕಿ ಹೋದ್ರಲ್ಲ ಆ ಒಂದು ಫೋಟೋ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ದಿ ಗಾಯ್ ಶೋರ್ ನೌ ಹೌ ಟು ಎ ಪಾರ್ಟಿ ಐ ವಿಲ್ ಸಿ ಯು ಡೌನ್ ದ ರೋಡ್ ಮೈ ಫ್ರೆಂಡ್ ಪೇ ಬ್ಯಾಕ್ ಎ ಬಿಚ್ ಫಾರ್ ಯು ಬಟ್ ಫನ್ ಫಾರ್ ಮೀ ಫೈನಲ್ ಬಾಸ್ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಒಂದು ಪಾರ್ಟಿನ ಯಾವ ರೀತಿ ಹಾಳು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಸೊ ನಾನು ನಿನಗೆ ಖಂಡಿತವಾಗ್ಲೂ ಪೇ ಬ್ಯಾಕ್ನ ಕೊಟ್ಟು ಅದನ್ನ ಎಂಜಾಯ್ ಮಾಡ್ತೀನಿ ನಾನು ನಿನ್ನನ್ನು ಖಂಡಿತವಾಗ್ಲೂ ನೋಡ್ಕೊಂಡೆ ನೋಡ್ಕೋತೀನಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ ಗಾಯ್ಸ್ ನಮ್ಮ ರಾಕ್ ಅವರು ರಿಟರ್ನ್ ಆದಾಗ ಕೋಡಿ ರೋಡ್ಸ್ ಅವರ ಮೇಲೆ ಅವರ ಮ್ಯಾಚ್ ಆದಾಗ ಪ್ರಾಬಬ್ಲಿ ರಾಕ್ ಅಂಡರ್ಟೇಕರ್ ಜಾನ್ಸಿನಾ ಇವರೆಲ್ಲರ ಇನ್ವಾಲ್ವ್ ನಮಗೆ ಆ ಒಂದು ಮ್ಯಾಚ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತಾ ಅನ್ನೋದ್ ನಾ ಕಾದ್ ನೋಡಬೇಕು ನಾನಂತೂ ಸಖತ್ ಕಾಯ್ತಾ ಇದ್ದೀನಿ ಗೈಸ್ ನಮ್ಮ ರಾಕ್ ಅವರ ಈ ಒಂದು ರಿಟರ್ನ್ ಗೆ ಲಿಟ್ರಲಿ ಅವ್ರ ಸ್ವಲ್ಪ ಬೋರಿಂಗ್ ಅಂತ ಖಂಡಿತವಾಗ್ಲೂ ಆಗಿದೆ ಈ ಟೈಮ್ ಅಲ್ಲಿ ಡಬ್ ಡಬ್ಲ್ಯೂಇ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವೇರ್ ಈಸ್ ರೋಮನ್ ರೈನ್ಸ್ ರಸಲ್ ಮೇನಿಯಾದಲ್ಲಿ ಸೋತಂತಹ ರೋಮನ್ ರೈನ್ಸ್ ಅವರ ಕತೆ ಏನಾಯ್ತು ಅವ್ರೇನಾದ್ರೂ ಮನೇಲಿ ಕೂತ್ಕೊಂಡು ಅಳ್ತಾ ಇದಾರ ಈ ಜೀವನನೇ ಬೇಡ ಅಂತ ನೊಂದು ಕೂತ್ಕೊಂಡಿದ್ದೀರಾ ಅಂತ ನೀವೇನಾದ್ರೂ ಕೇಳಿದ್ರೆ ಅದ್ಯಾವುದು ಅಲ್ಲ ಗಾಯಸ್ ನಮ್ಮ ರೋಮನ್ ರೈನ್ಸ್ ಅವರು ಸೀದಾ ಹಾಲಿವುಡ್ಗೆ ಹೋಗಿ ಒಂದು ಮೂವಿಯ ಶೂಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನಮ್ಮ ರೋಮನ್ ರೈನ್ಸ್ ಅವರ ಫೋಟೋನ ಯಾವ ರೀತಿ ಅವರು ಕರೆಕ್ಟ್ ಆಗಿ ಇದಾರೆ ಅಂತ ನಾವಿಲ್ಲಿ ಫ್ಯಾನ್ಸ್ ಗಳೇ ಟೆನ್ಷನ್ ಮಾಡ್ಕೊಂಡು ಕೂತಿರೋದು ರೋಮನ್ ರೈನ್ಸ್ ಅವರ ಕತೆ ಏನಾಯ್ತು ಬರ್ತಾರ ಮತ್ತೆ ಚಾಂಪಿಯನ್ಶಿಪ್ ನ ಸೋತೋದ್ರಲ್ಲ ಮತ್ತೆ ಅವ್ರು ಖಂಡಿತವಾಗ್ಲೂ ಬರ್ತಾರ ಅಂತ ಫ್ಯಾನ್ಸ್ ಗಳು ಮಾತಾಡ್ಕೊತಾ ಇದ್ದಾರೆ ಅಷ್ಟೇ ಬಟ್ ಅವರಂತೂ ಆರಾಮಾಗಿ ಇದ್ದಾರೆ ಸೊ ದ ಪಿಕ್ಅಪ್ ಅನ್ನೋ ಒಂದು ಮೂವಿ ನೋಡೋದಿಕ್ಕೆ ಸಿಗ್ತಾ ಇದೆ ಒಂಥರ ಹೈಸ್ಟ್ ಥ್ರಿಲ್ಲರ್ ಕಾಮಿಡಿ ಮೂವಿ ಅಂತಾನೆ ಹೇಳ್ಬೋದು ಈ ಒಂದು ಮೂವಿಯಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅದರ ಶೂಟಿಂಗು ಈಗ ನಡೀತಾ ಇದೆ ಅಂಡ್ ಅದರ ಒಂದು ಫೋಟೋನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸೊ ರೋಮನ್ ರೈನ್ಸ್ ಅವರು ಹಾಲಿವುಡ್ ಗೆ ಶಿಫ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಆದಷ್ಟು ಬೇಗ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಕ್ಕೇ ಸಿಗುತ್ತೆ ಏನು ಒಂದರಿಂದ ಎರಡು ಮಂತ್ ಗ್ಯಾಪ್ ನ ತಗೋತಾರೆ ಮಾಡ್ತಾರೆ ಅಷ್ಟೇ ಸಡನ್ ಆಗಿ ಅವರು ನಮಗೆ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ರಿಟರ್ನ್ ಮಾಡೇ ಮಾಡ್ತಾರೆ ಯಾರು ಕೂಡ ಯೋಚನೆ ಮಾಡಬೇಡಿ ಟ್ರೈಬಲ್ ಚೀಫ್ನ ನೀವೆಲ್ಲರೂ ಕೂಡ ನೋಡಿದ್ರಿ ಅಲ್ವಾ ಸೊ ರಿಯಾಕ್ಷನ್ ಕೂಡ ಕೊಟ್ಟಿದ್ರು ಆಗ ಸ್ವಲ್ಪ ಜನಕ್ಕೆ ಇನ್ನೂ ಬೇಜಾರಾಗಿತ್ತು ಈ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ರಲ್ಲ ಅಂತ ಈಗ ನೋಡ್ಕೋಬೇಡಿ ಅವರು ಕೂಡ ಖುಷಿ ಆಗಿದ್ದಾರೆ ಮೂವಿ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಏನೇ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಡೋಣ ಯಾಕಂದ್ರೆ ಸದ್ಯಕ್ಕೆ ನೋಡ್ತಾ ಇದ್ರೆ ಡಬ್ಲ್ಯೂ ಡಬ್ಲ್ಯೂ ಅಂತೂ ಸಖತ್ ಬೋರಿಂಗ್ ಅನ್ನಿಸ್ತಾ ಇದೆ ಟಾಪ್ ಸೂಪರ್ ಸ್ಟಾರ್ ಅಂತ ನೋಡಿದ್ರೆ ಡ್ರೂ ಮ್ಯಾಕೆ ಎಂ ಟೈರ್ ಹಾಗೆ ನಮ್ಮ ಕೋಡಿ ರೋಡ್ಸ್ ಇಬ್ಬರೇ ಇರೋದು ಇನ್ಯಾರು ಕೂಡ ಇಲ್ಲ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ